ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ ಅಸೋಸಿಯೇಷನ್ನ ನಾನು ಜನರಲ್ ಸೆಕ್ರೆಟರಿ ನಾರಾಯಣಪ್ಪ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗಿಂದ ಅನ್ನಭಾಗ್ಯ ಯೋಜನೆ ಅಂತ ಮಾಡಿದ್ರು. ಅನ್ನಭಾಗ್ಯ ಯೋಜನೆಯಲ್ಲಿ ಹಲವಾರು ತೊಡಕುಗಳು ಬರ್ತಾ ಇದೆ, ಅದು ಸಿದ್ದರಾಮಯ್ಯ ಅವರ ಗಮನಕ್ಕೆ ಬರ್ತಾ ಇಲ್ಲ. ಆಗಿದ್ದು ನಮಗೆ ಅಕ್ಕಿ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ, ಅಕ್ಕಿ ಆಗಲಿ, ರಾಗಿ ಆಗಲಿ, ಸಕ್ಕರೆ ಆಗಲಿ, ಗೋಧಿ ಆಗಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ನಾವು ಅದನ್ನು ಕೂಲಿ ಕೊಟ್ಟು ಅವರಿಗೆ ಲಾರಿಗೆ ಲೋಡ್ ಮಾಡಿಸಿ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪಿಸ್ತಾ ಇದ್ದೀವಿ. ಆದರೆ ನಮಗೆ ಇವತ್ತಿನವರೆಗೂ ಆ ಕೂಲಿ ಸಹ ಬರ್ತದೆ ನಮಗೆ ಕೊಡ್ತಾ ಇಲ್ಲ. ನಾವು ಲಾಭ ಕೇಳ್ತಾ ಇಲ್ಲ ಅವ್ರನ್ನ. ನಾವು ಕೊಟ್ಟಿರೋ ದುಡ್ಡು ಕೂಲಿನ ಕೂಲಿಗಾರರಿಗೆ ದುಡ್ಡು ಕೊಟ್ಟಿರೋದನ್ನ ನಾವು ನಮಗೆ ದುಡ್ಡು ಕೊಡಿ ವಾಪಸ್ ಅಂತ ಕೇಳ್ತಾ ಇದ್ದೀರಿ. ಸರ್ಕಾರ ಹಿಂದೂ ಮುಂದೆ ನೋಡ್ತಾ ಇದೆ, ನಮ್ಮನ್ನು ಕಳ್ಳರ ಥರ ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇನ್ನು 5ನೇ ತಾರೀಕಿಂದ ಮುಷ್ಕರವನ್ನು, ಅನಿರ್ದಿಷ್ಟಕಾಲ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ವಾಪಸ್ ತೊಗೊಳ್ಳೋದಿಲ್ಲ. ನಮ್ಮ ಈಡೇರಿಕೆ ಬೇಡಿಕೆ ಈಡೇರುವವರೆಗೂ ನಾವು ಮುಷ್ಕರ ಮುಂದುವರಿಸ್ತೀವಿ. ಇನ್ನು ಮುಂದಿನ ಒಂದು ವಿಷಯಗಳನ್ನು ನಮ್ಮ ಮಹೇಶ್ ಅವರು, ಕಾಂಟ್ರಾಕ್ಟರ್ ಮಹೇಶ್ ಅವರು ಮುಂದಿನ ವಿಷಯಗಳನ್ನು ಹೇಳ್ತಾರೆ. ನೀವು ಹೇಳಿ. ನಾವು ಕಾಂಟ್ರಾಕ್ಟರ್ ಆಗಿ 14-15 ಸಾಲಿನಿಂದ ಮಾಡ್ತಾ 15ನೇ ಸಾಲಿನ ಮಾಡಿದ್ದೀರಿ, ಇದುವರೆಗೂ ಮಾಡ್ತಾನೆ ಇದ್ದೀರಿ. ಯಾಕಂದ್ರೆ ಟೈಮ್ ಪೀರಿಯಡ್ ಮುಗಿದೋಗಿ 31/3/2014 ಮುಗಿದಿದೆ. ಆದರೂ ಇವರು ಟೆಂಡರ್ ಕರೆದಿಲ್ಲ. ನಮಗೆ ಅದೇ ರೇಟಲ್ಲೇ, ಹಳೆ ರೇಟಲ್ಲೇ ಮುಂದುವರಿಸ್ತಾನೆ ಇದ್ದಾರೆ. ನಮ್ಮ ಹತ್ರ ಏನೋ ಒಂದು ಪರ್ಮಿಷನ್ ಸಹ ತೆಗೆದುಕೊಂಡಿಲ್ಲ. ಪರ್ಮಿಷನ್ ಇದ್ದರೆ ಅವರೇ ಪ್ರತಿ ತಿಂಗಳು ಎಕ್ಸ್ಟೆನ್ಷನ್ ಅಂತ ಒಂದು ಲೆಟ್ರು ಬಿಳಿ ಪೇಪರಲ್ಲಿ ಕೊಡೋದು, ನಮ್ಮ ಹತ್ರ ಕೆಲಸ ಮಾಡಿಸೋದು, ನಾವು ಮಾಡಿ ಸಾಕಾಗ್ಬಿಟ್ಟಿದೆ. ಈಗ ಹಾಗೆ ಅದೇ ರೀತಿ MSP ರಾಗಿ, MSP ಅಕ್ಕಿ, ಸಕ್ಕರೆ ಎಲ್ಲನೂ ಸಹ ಸಾಗಾಣಿಕೆ ಮಾಡ್ತಾಯಿದ್ದೀರಿ. ಎಲ್ಲ ಲೋಡಿಂಗು ನಾವೇ ಬರೆಸ್ತಾ ಇದ್ದೀರಿ. ಇದುವರೆಗೂ ನಮ್ಗೆ ಲೋಡಿಂಗ್ ದುಡ್ಡು ಬಂದಿಲ್ಲ. ಅನ್ಲೋಡಿಂಗಲ್ಲಿ 5 ರೂಪಾಯಿ ಅಂತ ಫಿಕ್ಸ್ ಮಾಡಿ, ಎಷ್ಟು ಬರಬೇಕು ಅದು ಲೆಕ್ಕ ಹಾಕಿದ್ರೆ ಒಂದು 100 ಕೋಟಿ ಮೇಲೆ ಬರಬೇಕಾಗ್ತದೆ ಇಡೀ ರಾಜ್ಯದಲ್ಲಿ. ಮತ್ತು ಸಕ್ಕರೆದು ಸಹ ಫಿಕ್ಸ್ ಮಾಡಿಲ್ಲ. ಯಾವುದೋ ಒಂದು ರೇಟ್ ಮಾಡಿ ಈ ರೇಟ್ ನೀವು ಸಾಗಣೆ ಮಾಡಿ ಅಂತಾರೆ. ಸಕ್ಕರೆಗೂ ನಮಗೂ ಸಂಬಂಧ ಇಲ್ಲ. ಅಗ್ರಿಮೆಂಟ್ ಅದು ನಮ್ಮ ಫುಡ್ ಗ್ರೇಸ್ಗೆ ಅದು ಬರೋದಿಲ್ಲ. ಸರ್, ಈಗ ರಾಗಿ ಅಕ್ಕಿದ್ರದ್ದು ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ ಓಲ್ಡ್ದಕ್ಕೂ ಮತ್ತು ಈಗ ನೀವು ಇದನ್ನು ರಾಗಿ ಕೆಲಸ ಮಾಡಿಸಿದ್ದಾರೆ. MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂದ್ಬಿಟ್ಟು ಸರ್ಕಾರದ ಯೋಜನೆ ಇದು ಅಚಾನಕ್ ಆಗಿ ಒಂದು ಸೆಂಟ್ರಲ್ ಬಂತು. ನಮ್ಗೆ ಅಗ್ರಿಮೆಂಟ್ ಆಗಿರೋದು 3 ಗೋಡನ್ನಲ್ಲಿ, ಬೆಂಗಳೂರು ಒಂದು ಡಿಸ್ಟಿಕ್ ಗೋಡ ಡಿಸ್ಟಿಕ್ ಮಾತ್ರ ನಾವು ಕೆಲಸ ಮಾಡೋದು. ನಮ್ಮನ್ನು ಅಪಾಯಿಂಟ್ ಮಾಡಿರೋದೇ ಡಿಸ್ಟಿಕ್ಗೋಸ್ಕರ. ಆದರೆ ನಮ್ಮ ಅಪಾಯಿಂಟ್ ಮಾಡಿ ಆದಮೇಲೆ ಅಚಾನಕ್ಕಾಗಿ MSP ಸರ್ಕಾರದಲ್ಲಿ ಒಂದು ಯೋಜನೆ ಜಾರಿಗೆ ತಗೊಂಡ್ಬಂತು, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತೇಳಿ. ರೈತರ ಹತ್ರ ಪ್ರೊಕ್ಯೂರ್ಮೆಂಟ್ ಖರೀದಿ ಕೇಂದ್ರಗಳು ತೆರೆದು ಬೇರೆ ಜಿಲ್ಲೆಗಳಲ್ಲಿ ಸ್ಟೋರೇಜ್ ಮಾಡಿ ಅದನ್ನು ಮತ್ತೆ ಇದು ಸಾರ್ವಜನಿಕರ ಪಡಿತರ ವ್ಯವಸ್ಥೆಗೆ ವಿತರಣೆ ಮಾಡಲು ಇದು ಮಾಡಿದ್ರು, ಅನುಕೂಲ ಮಾಡಿಕೊಟ್ರು. ಆಗ ಏನಾಯಿತು, ಅದಕ್ಕೆ ನಮಗೆ ರೇಟು ಫಿಕ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ, ಇದೇ ರೇಟಲ್ಲಿ ಹೊಡೀರಿ ಅಂತೇಳಿ. ಏನು ನಮ್ಮ ಮೂರು ಗೋಡನ್ನು ಅಗ್ರಿಮೆಂಟ್ ಆಗಿದ್ದು ಅದೇ ರೇಟಲ್ಲಿ ಹೊಡೆಸ್ತಾ ಇದ್ದಾರೆ. ನಾವು 21 ತಿಂಗಳದನ್ನು ಕೇಳ್ತಾನೆ ಇದ್ದೀರಿ, ಇದುವರೆಗೂ ನಮ್ಗೆ ದುಡ್ಡು ಬಂದಿಲ್ಲ. ಅದು ಸುಮಾರು ಕೋಟಿಗಳು ಬರಬೇಕಾಗ್ತದೆ ಇಡೀ ರಾಜ್ಯದಲ್ಲೆಲ್ಲ. ನಾನು ಶೇಖ್ ಅಬ್ದುಲ್ ಫಾಲಿನ್ಪು, FCI ಕಾಂಟ್ರಾಕ್ಟರ್ ಪ್ಲಸ್ PDS ಕಾಂಟ್ರಾಕ್ಟರು. ನಾವು PDSL ಟೆಂಡರ್ಗಳು ಹಾಕ್ಬಿಟ್ಟು 2014-15 ಟೆಂಡರ್ 1 ಇಯರ್ ಕಾಂಟ್ರಾಕ್ಟ್ನ ಪೀರಿಯಡ್ ಮುಗ್ದೋಗಿದೆ. ಈಗ ಮುಗ್ದೋದ್ರೂ ಎಕ್ಸ್ಟೆನ್ಷನ್ ಪೀರಿಯಡ್ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಟೆನ್ಷನ್ ಪೀರಿಯಡು ಟರ್ಮ್ಸ್ ಆ್ಯಸ್ ವೇರ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಕ್ಲೋಸ್ ಮಾಡಿದ್ದೀವಿ. ಆದರೆ 6 ಮಂತ್ಸ್ ಆದಮೇಲೆ ಇವರು ಅದೇ ರೇಟಲ್ಲಿ ಹೊಡೀರಿ ಅಂತ ಹೇಳ್ಬಿಟ್ಟು ಪ್ರೆಷರೈಸ್ ಮಾಡಿಬಿಟ್ಟು ನಮ್ಮ ಕೈಯಿಂದ ಹೊಡೆಸ್ತಾ ಇದ್ದಾರೆ. ನಿಮ್ಗೆ ಆಗಿಲ್ಲ ಅಂದರೆ ಬಿಟ್ಬಿಡಿ ಅಂತಾರೆ. ಬಿಟ್ಟರೆ ನಮಗೆ ಫೋರ್ಸಿಬಲಿ ತಿರ್ಗಾ ಅಗೇನ್ ನಮಗೇನೆ ಫೋರ್ಸಿಬಲಿ ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು DD ಕಡೆಯಿಂದ ಇಳಿಸ್ಬಿಟ್ಟು ನಮ್ಮ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ಕೇಳಿದ್ದೀವಿ ಅವ್ರಿಗೆ ಕಂಟಿನ್ಯೂ ಮಾಡ್ತೀವಿ ನಾವು. ಅಟ್ ಪ್ರೆಸೆಂಟ್ ನಮಗೆ ಪ್ರೆಸೆಂಟ್ ರೇಟಿಂದ ನಮ್ಗೆ 60% ಎನ್ಹಾನ್ಸ್ ಕೊಡಿ. 60% ಎನ್ಹಾನ್ಸ್ ಕೊಟ್ಟರೆ ನಮಗೆ ವರ್ಕೌಟ್ ಆಗುತ್ತೆ. ನಮ್ಮ ಲಾರಿ ಬಾಡಿಗೆ ಗಿಟ್ಟತ್ತೆ, ಡೀಸೆಲ್ದು ಗಿಟ್ಟತ್ತೆ, ಡ್ರೈವರ್ ಸ್ಯಾಲ್ರೀಸ್ ಜಾಸ್ತಿ ಆಗಿದೆ, ಇನ್ಶೂರೆನ್ಸಸ್ ಜಾಸ್ತಿ ಆಗಿದೆ. ಸೊ ಅದರಿಂದ ನಾವು 60% ಕೇಳಿದ್ದೀವಿ ಅವ್ರಿಗೆ. ಕಮಿಷನರ್ ಲಾಸ್ಟ್ ವೀಕ್ ಅಜಯ್ ನಾಗಭೂಷಣ್ ಅವರಿದ್ದರು, ಅವ್ರು ಅಂಡರ್ ಪ್ರೊಟೆಸ್ಟಲ್ಲಿ ನೀವು ಲೆಟ್ರ್ ಕೊಡಿ ನಮಗೆ, ನಾವು ನಿಮಗೆ ಆರ್ಬಿಟ್ರೇಷನ್ ಹಾಕ್ಬಿಟ್ಟು ನಾವು ಇಮಿಡಿಯೇಟ್ ಆಗಿ ನಿಮಗೆ ಅಪ್ರೂವ್ ಮಾಡಿಸ್ತೀವಿ ಅಂತೇಳಿದ್ದಕ್ಕೆ ನಾವು ಆವತ್ತು ಒಪ್ಪಿಗೆ ಮಾಡಿಕೊಂಡು ತಿರ್ಗಾ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಈಗ ನೋಡಿದರೆ ಕಮಿಷನರ್ ಬೇರೆ ಚೇಂಜ್ ಆಗಿದ್ದಾರೆ,
ನಮ್ಮ ಡಿಮ್ಯಾಂಡ್ಸ್ ಎಲ್ಲ ಫುಡ್ ಸೆಕ್ರೆಟರಿ ಹತ್ರ ಮಡಗಿದ್ದೀವಿ, ಯು ಟಿ ಎಸ್ ಆದ್ರೆ ಮಿನಿಸ್ಟರ್ ಹತ್ರ ಮಡಗಿದ್ದೀವಿ. ಆದರೆ ನಮ್ಗೆ ಎರಡು ಮೂರು ಮೀಟಿಂಗ್ ಆದ್ರೂ ನಮ್ಮದು ಏನು ತೀರ್ಮಾನ ತೊಗೊಂಡಿಲ್ಲ ಅವರು. ಆದರೆ ಎಫ್ ಸಿ ಐದಲ್ಲಿ ನಾವು ಲೋಡಿಂಗ್ ಚಾರ್ಜಸ್ ಕೊಡ್ತಾ ಇದ್ದೀವಿ, ಅದು ಬಂದುಬಿಟ್ಟು ಎಫ್ ಸಿ ಐದಲ್ಲಿ ರೆಗ್ಯುಲರ್ ಆಲ್ ಇಂಡಿಯಾದಲ್ಲಿ ನಡೀತಾ ಇರೋದು ಲೋಡಿಂಗ್ ಚಾರ್ಜಸ್, ಲೇಬರ್ ಹಮಾಲಿ ಚಾರ್ಜಸ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೂ ಬಂದಿದೆ ಮೋದಿ ಸರ್ಕಾರಕ್ಕೆ. ಮೋದಿ ಸರ್ಕಾರನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ 400,000 ಸಂಬಳ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು. ಆದರೆ ಇದೆಲ್ಲ ಗೊತ್ತಿದ್ದೀನು ನಮಗೆ ಪ್ರೆಷರ್ ಮಾಡ್ತಾ ಇದ್ದಾರೆ ನಮ್ಮ ಕಮಿಷನರು, ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆಫೀಸರ್ಸ್ ಎಲ್ಲರೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಅಂತ ಹೇಳ್ತಾರೆ. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದ್ರೆ ನಾವು ಟೆಂಡರ್ ಹಾಕಿರೋ ರೇಟ್ ನಮಗೆ ಕೊಟ್ಟಿದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ. ಇವರು ಟೆಂಡರ್ ನಮ್ಮ ಹತ್ರ ಹಾಕ್ಸ್ಕೊಂಡು ಇವರು ಒಂದು ಬೆಂಚ್ ಮಾರ್ಕ್ ಆಮೇಲೆ ಫಿಕ್ಸ್ ಮಾಡಿಕೊಂಡು ಆಮೇಲೆ ಇವರು ಫೈನಲ್ ಮಾಡಿಬಿಟ್ಟು 5-5 ಜನಕ್ಕೆ ಕರೆದಿದ್ದಾರೆ ಟೆಂಡರ್ ನೆಗೋಷಿಯೇಷನ್ಸ್ಗೆ. ಇಫ್ ಪ್ರೆಸೆಂಟ್ ಇಂಟ್ರೆಸ್ ಎಕ್ಸ್ಟೆನ್ಷನ್ ಕೊಟ್ಟಿರೋದಕ್ಕೆ ನಾವು 60% ಎನ್ಹಾನ್ಸ್ಮೆಂಟ್ ಕೊಡಿ ಅಂತ ಕೇಳಿದ್ದೀವಿ. ಪ್ಲಸ್ ಅದರ್ ಡಿಸ್ಟ್ರಿಕ್ಟ್ಸ್ಗೆ ಹೋಗಿರೋದಕ್ಕೆ ರಾಗಿ ಎತ್ತೊಳಿ ಮಾಡಿರೋದಕ್ಕೆ ಅದು ಎರಡು ದಿವಸ ಮೂರು ದಿವಸ ಆಗುತ್ತೆ, ಅದಕ್ಕೆ ಬೇರೆ ರೇಟ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೀವಿ. ಯಾಕಂದರೆ ಟೆಂಡ್ರಲ್ಲಿ ಅಪ್ರೂವ್ ಆಗಿರೋದು ನಮಗೆ ಬೆಲೆ ಬೆಂಗಳೂರು ಡಿಸ್ಟ್ರಿಕ್ಟು, ಇವ್ರು ಮಂಡ್ಯದಿಂದ ಎತ್ತಿ ಅಂತ ಹೇಳ್ತಾರೆ. ಮಂಡ್ಯದಿಂದ ನಾನು ಬೆಂಗಳೂರು ರೇಟಲ್ಲೇ ನಾನು ಎತ್ತೊಳಿ ಮಾಡೋಕ್ಕಾಗೋದಿಲ್ಲ. ಸೊ ಅದೇ ನನ್ನ ಡಿಮ್ಯಾಂಡ್ ಸರ್, ಬೇರೆ ಏನಿಲ್ಲ. ಯು ಟಿ ಖಾದರ್ ಅವರು ಇವತ್ತು ಮೀಟಿಂಗ್ ಕರೆದಿದ್ದರು. ಇವತ್ತು ಮೀಟಿಂಗಲ್ಲಿ ನಮಗೂ ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು 3ನೇ ತಾರೀಕೊಳಗೆ ನೀವಾಗಲಿ ನಿಮ್ಮ ಅಧಿಕಾರಿಗಳಾಗಲಿ ನಮಗೆ ಬರಬೇಕಾಗಿರೋ ಹಣದ ಬಗ್ಗೆ ತೀರ್ಮಾನ ತಗೊಳ್ಳದೆ ಹೋದರೆ ನಾವು 5ನೇ ತಾರೀಕಿಂದ ಮುಸ್ಸರ ಹೋಗ್ತೀವಿ, ಅನಿರ್ದಿಷ್ಟಕಾಲ ಮುಸ್ಸರ ಹೋಗ್ತೀವಿ ಅಂತ ನಾವು ಮಿನಿಸ್ಟರ್ ಹೇಳ್ಬಿಟ್ಟು ಬಂದಿದ್ದೀವಿ.